ಈ ಆಧುನಿಕ ಜಗತ್ತಿನಲ್ಲಿ ಮೂರನೇ ಮಹಾಯುದ್ಧ ಅಂತ ನಡೆದ್ರೆ ಅದು ಒಬ್ಬ ವ್ಯಕ್ತಿಯಿಂದ, ವ್ಲಾದಿಮಿರ್ ಪುಟಿನ್. ಆರನೇ ಬಾರಿಗೆ ರಷ್ಯಾ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ತಮ್ಮ ಮೊದಲ ಭಾಷಣದಲ್ಲೇ ಪುಟಿನ್ ಮೂರನೇ ಮಹಾಯುದ್ಧದ ಬಗ್ಗೆ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ಅಧ್ಯಕ್ಷ ಪಟ್ಟಕ್ಕೇರಿದವರು, ಪ್ರಧಾನಿಯಾದವರು ತಮ್ಮ ಮೊದಲ ಭಾಷಣದಲ್ಲಿ ದೇಶದ ಅಭಿವೃದ್ಧಿ, ಜಾಗತಿಕ ಶಾಂತಿ ಬಗ್ಗೆ ಮಾತನಾಡ್ತಾರೆ. ಆದರೆ ಪುಟಿನ್ ಮಾತ್ರ ಎಲ್ಲರಿಗಿಂತಲೂ ಡಿಫ್ರೆಂಟ್, ಒಂಥರ ಯುದ್ಧದಾಹಿ. ಹೀಗಾಗಿಯೇ ಆರನೇ ಬಾರಿಗೆ ಅಧ್ಯಕ್ಷರಾಗ್ತಾನೆ ಮಹಾಯುದ್ಧದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಪುಟಿನ್ ಮಹಾಯುದ್ಧದ ಮಾತಿನ ಮರ್ಮವೇನು? ಇಂಥದ್ದೊಂದು ವಾರ್ನಿಂಗ್ ಅನ್ನು ಪುಟಿನ್ ಕೊಟ್ಟಿರೋದು ಯಾಕೆ? ಶೀಘ್ರವೇ ಜಗತ್ತು ಭಯಾನಕ ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ? ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕವೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಸಾವಿರದ 1991 USSR ಒಡೆದು ರಷ್ಯಾದ ಸ್ಥಾಪನೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪುಟಿನ್ರಷ್ಟು ಬಲಿಷ್ಠ ನಾಯಕನನ್ನು ರಷ್ಯಾ ಕಂಡಿಲ್ಲ. ಪ್ರತಿ ಬಾರಿಯೂ ಚುನಾವಣೆ ಆದಾಗಲೂ ರಷ್ಯಾದಲ್ಲಿ ಗೆಲ್ಲೋದು ಪುಟಿನ್ ಮಾತ್ರ. ಈ ಬಾರಿಯೂ ಅದೇ ಆಗಿರೋದು. ಆದರೆ ಇಲ್ಲೊಂದು ಬದಲಾವಣೆಯಾಗಿದೆ. ಇದುವರೆಗೆ ರಷ್ಯಾದಲ್ಲಿ ಒಂದು ದಿನವಷ್ಟೇ ಎಲೆಕ್ಷನ್ ನಡೀತಾ ಇತ್ತು. ರಷ್ಯಾದಾದ್ಯಂತ ಒಂದೇ ದಿನದಲ್ಲಿ ವೋಟಿಂಗ್ ಮುಗಿತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ರಷ್ಯಾದಲ್ಲಿ 3 ದಿನಗಳ ಕಾಲ ಮತದಾನ ನಡೆದಿದೆ. ಅಲ್ಲಿನ ವಿಪಕ್ಷಗಳಂತೂ ರಷ್ಯಾ ಚುನಾವಣೆಯನ್ನೇ ದೊಡ್ಡ ಸ್ಕ್ಯಾಮ್ ಅಂತ ಆರೋಪಿಸಿವೆ. ಅಮೆರಿಕ ಕೂಡ ಇದನ್ನೇ ಹೇಳಿದೆ. ಆದರೆ ಆರನೇ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿತಾನೆ ಕಳೆದ 200 ವರ್ಷಗಳಲ್ಲೇ ರಷ್ಯಾವನ್ನು ಅತಿ ಹೆಚ್ಚು ವರ್ಷ ಆಳಿದ ನಾಯಕ ಅನ್ನೋ ಹೆಸರು ಪುಟಿನ್ ಪಾಲಾಗಲಿದೆ. ಇನ್ನು ಪುಟಿನ್ ಈ ಬಾರಿ 87.8% ಮತಗಳೊಂದಿಗೆ ಚುನಾವಣೆಯನ್ನು ಗೆದ್ದಿದ್ದಾರೆ. ಅಂದರೆ 1991 ಅಂದರೆ ರಷ್ಯಾ ಸ್ಥಾಪನೆ ಆದಾಗಿನಿಂದಲೂ ಕೂಡ, USSR ಒಡೆದು ಹೋದಾಗಿನಿಂದಲೂ ಕೂಡ ಅಷ್ಟೊಂದು ಬಹುಮತದಿಂದ ಚುನಾವಣೆಯನ್ನು ಯಾವೊಬ್ಬ ಅಧ್ಯಕ್ಷರು ಕೂಡ ಇದುವರೆಗೂ ರಷ್ಯಾದಲ್ಲಿ ಗೆದ್ದಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಪುಟಿನ್ ಜೊತೆಗೆ ಅಧ್ಯಕ್ಷಗಿರಿ ರೇಸ್ನಲ್ಲಿದ್ದಂತಹ ಇನ್ನೂ 3 ಕೂಡ ಉಕ್ರೇನ್ ವಿರುದ್ಧದ ಯುದ್ಧವನ್ನು ಬೆಂಬಲಿಸಿದವರೇ. ಆದರೆ ಯುದ್ಧವನ್ನು ವಿರೋಧಿಸಿದ್ದ ಬೋರಿಸ್ ಎಂಬ ಅಭ್ಯರ್ಥಿಗೆ ಚುನಾವಣೆಗೆ ನಿಲ್ಲೋದಕ್ಕೆ ನಿರಾಕರಿಸಲಾಗಿತ್ತು. ಬೋರಿಸ್ ಸಲ್ಲಿಸಿದ್ದಂತಹ ನಾಮಪತ್ರದಲ್ಲಿ ಹಾಕಿರೋ ಸಹಿಯಲ್ಲಿ ಎಡವಟ್ಟಾಗಿದೆ ಅನ್ನೋ ಕಾರಣವಡ್ಡಿ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ತಡೆಹಿಡಿಯಲಾಗಿತ್ತು. ರಷ್ಯಾದಲ್ಲಿ ಪ್ರತಿ 6 ವರ್ಷಕ್ಕೊಮ್ಮೆ ಒಟ್ಟು 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಒಂದು ವೇಳೆ ಮೊದಲ ಹಂತದಲ್ಲಿ ಯಾರಿಗೂ 50%ಗಿಂತ ಹೆಚ್ಚು ವೋಟ್ ಸಿಕ್ಕಿಲ್ಲ ಅಂದರೆ ಆಗ ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ನಲ್ಲಿರುವಂತಹ ಅಂದರೆ ಟಾಪ್ 2ನಲ್ಲಿರುವಂತಹ ಅಭ್ಯರ್ಥಿಗಳ ಮಧ್ಯೆ ಸೆಕೆಂಡ್ ರೌಂಡ್ನಲ್ಲಿ ಚುನಾವಣೆ ನಡೆಯುತ್ತೆ. ಆದರೆ ಈ ಬಾರಿ ಮೊದಲ ಹಂತದಲ್ಲೇ ವ್ಲಾದಿಮಿರ್ ಪುಟಿನ್ 87.8% ಮತಗಳನ್ನು ಪಡೆದಿದ್ದರಿಂದಾಗಿ ಎರಡನೇ ಹಂತದ ವೋಟಿಂಗ್ನ ಪ್ರಶ್ನೆಯೇ ಬಂದಿಲ್ಲ. ನಿಮಗೆ ಗೊತ್ತಿರಲಿ, 2008 ಕೂಡ ರಷ್ಯಾದಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಚುನಾವಣೆ ನಡೀತಾ ಇತ್ತು. ಆದರೆ 2008 ಅದನ್ನು ಬದಲಾಯಿಸಲಾಗುತ್ತೆ. ಯಾಕೆ ಅನ್ನೋದನ್ನು ಮುಂದಕ್ಕೆ ಹೇಳ್ತೀನಿ. ಅದಕ್ಕೂ ಮುನ್ನ 1999 ಪುಟಿನ್ ಮೊದಲ ಬಾರಿಗೆ ತಾತ್ಕಾಲಿಕ ಅಧ್ಯಕ್ಷರಾಗ್ತಾರೆ. 2000 ಫುಲ್ ಟೈಮ್ ಆಗಿ ಅಧ್ಯಕ್ಷರಾದ ಪುಟಿನ್ 4 ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ. 2004 to 2008 ಎರಡನೇ ಬಾರಿಗೆ ಪುಟಿನ್ ಅಧ್ಯಕ್ಷರಾಗ್ತಾರೆ. ಮೂರನೇ ಬಾರಿಗೆ ಅಧ್ಯಕ್ಷರಾಗಬೇಕು ಅಂದ್ಕೊಂಡಿದ್ದ ಪುಟಿನ್ಗೆ ಅಲ್ಲಿದ್ದಂತಹ ಸಾಂವಿಧಾನಿಕ ಕಾನೂನು ಅಡ್ಡಿಯಾಗಿ ಬಿಡುತ್ತೆ. ಒಬ್ಬ ವ್ಯಕ್ತಿ ಸತತ 2 ಬಾರಿಯಷ್ಟೇ ಅಧ್ಯಕ್ಷರಾಗಬಹುದು ಅನ್ನೋ ನಿಯಮ ರಷ್ಯಾದಲ್ಲಿರುತ್ತೆ. ಹೀಗಾಗಿ 2008 ತಮ್ಮ ಬಲಗೈ ಬಂಟನಾಗಿದ್ದಂತಹ ಡಿಮಿಟ್ರಿ ಮಡ್ವಡೇವ್ರನ್ನು ಪುಟಿನ್ ಅಧ್ಯಕ್ಷರನ್ನಾಗಿಸ್ತಾರೆ. ಹೆಸರಿಗಷ್ಟೇ ಡಿಮಿಟ್ರಿ ಪ್ರೆಸಿಡೆಂಟ್ ಆಗಿದ್ದರು, ರಿಮೋಟ್ ಮಾತ್ರ ಪುಟಿನ್ ಕೈಯಲ್ಲೇ ಇತ್ತು. ಹಾಗಂತ ಪುಟಿನ್ ಯಾವುದೇ ಹುದ್ದೆಯಲ್ಲಿ ಇರಲಿಲ್ಲ ಅಂತೇನಲ್ಲ. ಪುಟಿನ್ ಆಗ ಪ್ರಧಾನಿ ಆಗ್ತಾರೆ. ಪ್ರಧಾನಿಯಾಗಿದ್ದುಕೊಂಡು ಅಧ್ಯಕ್ಷನ ಕೆಲಸ ಮಾಡ್ತಿರ್ತಾರೆ. ಪುಟಿನ್ ಅಧ್ಯಕ್ಷರಾಗಿದ್ದಾಗ ಇತ್ತ ಮಡ್ವಡೇವ್ ಅವರು ಪ್ರಧಾನಿಯಾಗಿದ್ದರು. ಅಲ್ಲಿ ರೂಲ್ಸ್ ಇದ್ದಿದ್ದು ಸತತವಾಗಿ 3ನೇ ಬಾರಿಗೆ ಅಧ್ಯಕ್ಷರಾಗುವಂತಿಲ್ಲ ಅಂತ, ಪ್ರಧಾನಿ ಆಗಬಾರ್ದು ಅಂತ ಏನೂ ಇರಲಿಲ್ಲ. ಹೀಗಾಗಿ ಪುಟಿನ್ 2008 to 2012 ಕೂಡ ರಷ್ಯಾದ ಪ್ರಧಾನಿ ಪಟ್ಟದಲ್ಲಿ ಕುಳಿತಿರ್ತಾರೆ. 2012 ಮತ್ತೆ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿ 2018 ಮೂರನೇ ಬಾರಿಗೆ ಪುಟಿನ್ ರಷ್ಯಾವನ್ನು ಆಳ್ತಾರೆ. 2018 to 2024 ಮತ್ತೊಮ್ಮೆ ಅಧ್ಯಕ್ಷರಾಗಿ ಈಗ 2024 ಚುನಾವಣೆಯನ್ನು ಕೂಡ ಗೆದ್ದು 2030 ರಷ್ಯಾವನ್ನು ಪುಟಿನ್ ಆಳೋಕೆ ಹೊರಟಿದ್ದಾರೆ. ಸ್ನೇಹಿತರೆ, ಇವೆಲ್ಲದರ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕೂಡ ಆಗಿದೆ. 2012 ರಷ್ಯಾದಲ್ಲಿ ಅಧ್ಯಕ್ಷಾವಧಿ 4 ವರ್ಷಗಳವರೆಗಿತ್ತು. ಆದರೆ ಪುಟಿನ್ ಕೃಪಕಟಾಕ್ಷದಿಂದ 2008 ಅಧ್ಯಕ್ಷರಾದ ಡಿಮಿಟ್ರಿ ಮಡ್ವಡೇವ್ 2010 ಸಂವಿಧಾನದಲ್ಲೇ ಒಂದು ಮಹತ್ವದ ತಿದ್ದುಪಡಿ ತರ್ತಾರೆ. ಈ ತಿದ್ದುಪಡಿಯನ್ನು ಕೂಡ ಪುಟಿನ್ ಆದೇಶದ ಮೇರೆಗೆ ತರಲಾಗುತ್ತೆ.
ಅಧ್ಯಕ್ಷನ ಅಧಿಕಾರಾವಧಿಯನ್ನು 4 ವರ್ಷಗಳಿಂದ 6 ವರ್ಷಗಳವರೆಗೆ ವಿಸ್ತರಿಸ್ತಾರೆ. 2012ಕ್ಕೆ ಈ ನಿಯಮ ಜಾರಿಗೆ ಬರುತ್ತೆ. 2012ರಲ್ಲಿ ಮತ್ತೆ ವ್ಲಾದಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರಾಗಿ ಬಿಡ್ತಾರೆ. 2012ರಿಂದ 2018ರವರೆಗೆ ಅಂದರೆ 6 ವರ್ಷ, ಅಲ್ಲಿಂದ ಅದು ಹಾಗೆಯೇ ಮುಂದುವರೆದುಕೊಂಡು ಬಂದಿದೆ. ಈ ನಡುವೆ 2020ರಲ್ಲಿ ರಷ್ಯಾದ ಸಂವಿಧಾನದಲ್ಲಿ ಪುಟಿನ್ ಮತ್ತೊಂದು ತಿದ್ದುಪಡಿ ಮಾಡ್ತಾರೆ. 2024ರ ವೇಳೆಗೆ ವ್ಲಾದಿಮಿರ್ ಪುಟಿನ್ ಸತತ 2ನೇ ಬಾರಿಗೆ ಅಧ್ಯಕ್ಷರಾಗಿ ಟರ್ಮ್ ಕಂಪ್ಲೀಟ್ ಮಾಡ್ತಿದ್ರು. ಅಂದರೆ 2012ರಿಂದ 2018ರವರೆಗೆ, ನಂತರ 2018ರಿಂದ 2024ರವರೆಗೆ ಬ್ಯಾಕ್ ಟು ಬ್ಯಾಕ್ 2 ಟರ್ಮ್ ಪ್ರೆಸಿಡೆನ್ಸಿ. ಅಂದು 2008ರಲ್ಲೇನೋ ಪುಟಿನ್ 4 ವರ್ಷ ಪ್ರಧಾನಿ ಆಗ್ತಾರೆ. ಆದರೆ ಈಗ ಮತ್ತೆ ಪ್ರಧಾನಿ ಆಗೋದು ಪುಟಿನ್ಗೆ ಬೇಕಾಗಿಲ್ಲ, ಅದು ಕೂಡ 6 ವರ್ಷ. ಹೀಗಾಗಿ ಚಾಣಕ್ಯ ಪುಟಿನ್ ತಾವು ಅಧ್ಯಕ್ಷರಾಗಿದ್ದಾಗ 2020ರಲ್ಲೇ ಸಂವಿಧಾನಕ್ಕೆ ಮತ್ತೊಂದು ತಿದ್ದುಪಡಿ ಮಾಡ್ತಾರೆ. 2036ರವರೆಗೂ ತಾವೇ ಅಧ್ಯಕ್ಷರಾಗಿ ಮುಂದುವರಿಯೋದು. ಅಂದರೆ ಇನ್ನೂ 2 ಟರ್ಮ್, 12 ವರ್ಷಗಳ ಕಾಲ. ಪುಟಿನ್ ನಿರ್ಧಾರಕ್ಕೆ ರಷ್ಯಾದಲ್ಲಿ ವ್ಯಾಪಕ ಬೆಂಬಲ ಸಿಗುತ್ತೆ. ನಿಯಮ ಜಾರಿಗೊಳಿಸ್ತಾರೆ. 2030ರಲ್ಲೂ ನಾಮಕಾವಸ್ಥೆಗೆ ಒಂದು ಚುನಾವಣೆಯನ್ನು ಸ್ಪರ್ಧಿಸಿ 2036ರವರೆಗೂ ಪುಟಿನ್ ರಷ್ಯಾದಲ್ಲಿ ರಾಜ್ಯಭಾರ ಮಾಡಬಹುದು. ಈಗ ಪುಟಿನ್ಗೆ 71 ವರ್ಷವಾಗಿದೆ. 2036ರ ವೇಳೆಗೆ 83 ವರ್ಷವಾಗಿರುತ್ತೆ. ಇನ್ನು ರಷ್ಯಾದಲ್ಲಿ ನಡೆಯೋ ಚುನಾವಣೆಯ ಅಸಲಿಯತ್ತಿನ ಬಗ್ಗೆಯೂ ಒಂದಷ್ಟು ಹೇಳಲೇಬೇಕಾಗತ್ತೆ. ರಷ್ಯಾದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಆಲ್ಮೋಸ್ಟ್ ಖತಮ್ ಆಗಿದೆ. ಮಾಧ್ಯಮಗಳಿಗೆ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ. ಪುಟಿನ್ ವಿರೋಧಿಗಳೆಲ್ಲರೂ ಕೂಡ ಜೈಲ್ ಪಾಲಾಗಿದ್ದಾರೆ. ರಷ್ಯಾದ ವಿಪಕ್ಷ ನಾಯಕನಾಗಿದ್ದಂತಹ ಪುಟಿನ್ ಎದುರಾಳಿ ಅಲೆಕ್ಸಿ ನವೆನ್ಲಿ ಇತ್ತೀಚೆಗಷ್ಟೇ ಇದ್ದಕ್ಕಿದ್ದಂತೆ ಜೈಲ್ನಲ್ಲೇ ಸತ್ತು ಹೋದರು. ಹೀಗಾಗಿ ಈ ಬಾರಿ ಪುಟಿನ್ ಗಳಿಸಿರೋ 88% ಮತಗಳನ್ನು ನಂಬೋದು ಸ್ವಲ್ಪ ಕಷ್ಟವೇ. ಇರಲಿ ಬಿಡಿ, ಈಗ 6ನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ವ್ಲಾದಿಮಿರ್ ಪುಟಿನ್ ಮಾಡಿದ ಮೊದಲ ಭಾಷಣದ ವಿಚಾರಕ್ಕೆ ಬರೋಣ. ಅದೇ 3ನೇ ಮಹಾಯುದ್ಧದ ಮಾತು. ಫಸ್ಟ್ ಸ್ಪೀಚ್ನಲ್ಲೇ ಯುದ್ಧ. 88% ವೋಟ್ಗಳನ್ನು ಪಡೆದಿರೋದ್ರಿಂದಲೇ 3ನೇ ಮಹಾಯುದ್ಧದ ಬಗ್ಗೆ ಮಾತನಾಡೋಕ್ಕೆ ಪುಟಿನ್ಗೆ ಮತ್ತಷ್ಟು ಧೈರ್ಯ ಬಂದಿರೋದು. ಯಾಕಂದರೆ ರಷ್ಯಾದಲ್ಲಂತೂ ಪುಟಿನ್ಗೆ ಯಾವುದೇ ಕಾಂಪಿಟೇಷನ್ ಇಲ್ಲ, ವಿರೋಧ ಇಲ್ಲ. ಪುಟಿನ್ ತೆಗೆದುಕೊಳ್ಳೋ ನಿರ್ಧಾರಗಳನ್ನು ವಿರೋಧಿಸುವವರೇ ಇಲ್ಲ. ವಿರೋಧಿಸಿದವರಿಗೆ ಉಳಿಗಾಲವಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಈಗ ಅಮೆರಿಕಾ ನೇತೃತ್ವದ ನ್ಯಾಟೋವನ್ನು ಟಾರ್ಗೆಟ್ ಮಾಡಿಯೇ ಪುಟಿನ್ 3ನೇ ಮಹಾಯುದ್ಧದ ಮಾತನಾಡಿದ್ದಾರೆ. ಈಗಾಗಲೇ ಕಳೆದ 2 ವರ್ಷಗಳಿಂದ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೀತಾನೇ ಇದೆ. ಅಮೆರಿಕ ಸೇರಿ ನ್ಯಾಟೋ ರಾಷ್ಟ್ರಗಳು ಸಂಪೂರ್ಣವಾಗಿ ಉಕ್ರೇನ್ನ ಬೆನ್ನಿಗೆ ನಿಂತಿವೆ, ಶಸ್ತ್ರಾಸ್ತ್ರಗಳನ್ನು ಕೂಡ ಕಳುಹಿಸ್ತಾ ಇವೆ. ಈ ನಡುವೆ ನ್ಯಾಟೋ ರಾಷ್ಟ್ರಗಳ ಸೇನೆ ಉಕ್ರೇನ್ನಲ್ಲಿ ರಷ್ಯಾ ಸೈನಿಕರ ವಿರುದ್ಧ ಹೋರಾಟ ಕಿಳಿಬಹುದು ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಒಂದು ವೇಳೆ ಅಮೆರಿಕ ನೇತೃತ್ವದ ನ್ಯಾಟೋ ಸೇನೆ ಉಕ್ರೇನ್ನಲ್ಲಿ ಯುದ್ಧಕ್ಕಿಳಿದಿದ್ದೇ ಆದಲ್ಲಿ 3ನೇ ಮಹಾಯುದ್ಧ ಶುರುವಾಯಿತು ಅಂತಾನೇ ಅರ್ಥ ಅಂತ ಪುಟಿನ್ ವಾರ್ನಿಂಗ್ ಮಾಡಿದ್ದಾರೆ. ಸದ್ಯ ಉಕ್ರೇನ್ ಸೇನೆಯಷ್ಟೇ ರಷ್ಯಾ ವಿರುದ್ಧ ಹೋರಾಡ್ತಾ ಇದೆ, ವೆಪನ್ ಮಾತ್ರ ಅಮೆರಿಕ ಸೇರಿ ಬೇರೆ ಬೇರೆ ದೇಶಗಳಿಂದ ಸಪ್ಲೈ ಆಗ್ತಾ ಇದೆ. ಒಂದು ವೇಳೆ ನ್ಯಾಟೋದಲ್ಲಿರುವಂತಹ ಯುರೋಪ್ ರಾಷ್ಟ್ರಗಳ ಮತ್ತು ಅಮೆರಿಕ ಸೇನೆ ಉಕ್ರೇನ್ನಲ್ಲಿ ಅಖಾಡಕ್ಕಿಳಿತು ಅಂದರೆ ಆಗ ಪರಿಸ್ಥಿತಿ ಗ್ಯಾರಂಟಿ ಬಿಗಡಾಯಿಸುತ್ತೆ. ಲೇಟೆಸ್ಟ್ ಬೆಳವಣಿಗೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ತಮ್ಮ ಸೇನೆಯನ್ನು ಉಕ್ರೇನ್ಗೆ ಕಳುಹಿಸೋಕೆ ಚಿಂತನೆ ನಡೆಸ್ತಾ ಇದ್ದಾರಂತೆ. ಹೀಗಾಗಿ 6ನೇ ಬಾರಿಗೆ ಅಧ್ಯಕ್ಷರಾಗಿರೋ ಪುಟಿನ್ ಕೆರಳಿರೋದು. ಈ ಹಿಂದೆ ಕೂಡ ಅಂದರೆ ಉಕ್ರೇನ್ ವಿರುದ್ಧದ ಯುದ್ಧ ಆರಂಭವಾದ ಟೈಮ್ನಲ್ಲೂ ಪುಟಿನ್ ಅಣ್ವಸ್ತ್ರ ಬಳಕೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದರು. ರಷ್ಯಾದ ಮಾಸ್ಕೋದ ರಸ್ತೆಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ಹೊತ್ತೊಯ್ಯುವಂಥ ಮಿಸೈಲ್ಗಳು ಕೂಡ ಓಡಾಡಿದ್ವು. ಇನ್ನೇನು 3ನೇ ಮಹಾಯುದ್ಧ ಶುರುವಾಗಿಯೇ ಬಿಡುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ಭಾರತ ಕೂಡ ಮಧ್ಯಪ್ರವೇಶ ಮಾಡುತ್ತೆ. ಪುಟಿನ್ ಭೇಟಿ ವೇಳೆ ಪ್ರಧಾನಿ ಮೋದಿ ಇದು ಯುದ್ಧ ಮಾಡೋ ಸಮಯ ಅಲ್ಲ ಅಂತ ನೇರವಾಗಿ ಹೇಳಿದರು. ಮೋದಿ ಮಾತಿನಿಂದಾಗಿ ಪುಟಿನ್ ಅಣ್ವಸ್ತ್ರ ಬಳಕೆಯಿಂದ ಹಿಂದೆ ಸರಿದಿದ್ರು, ಪುಟಿನ್ ಮನವೊಲಿಸುವಲ್ಲಿ ಮೋದಿ ಯಶಸ್ವಿಯಾಗಿದ್ರು ಅಂತ ಇತ್ತೀಚೆಗಷ್ಟೇ ಅಮೆರಿಕದ CNN ಮಾಧ್ಯಮ ಕೂಡ ವರದಿ ಮಾಡಿದೆ. ಹಾಗಂತ ಭವಿಷ್ಯದಲ್ಲಿ ಪುಟಿನ್ ಕಣ್ಮುಚ್ಚಿ ನ್ಯೂಕ್ಲಿಯರ್ ಬಾಂಬನ್ನು ಯೂಸ್ ಮಾಡಬಹುದು ಅಂತಾನು ಹೇಳೋಕ್ಕಾಗೋದಿಲ್ಲ. ಅಣ್ವಸ್ತ್ರ ದಾಳಿಯ ಪರಿಣಾಮ ಏನಾಗಬಹುದು ಅನ್ನೋದು ಪುಟಿನ್ಗೂ ಗೊತ್ತಿಲ್ಲದೇನೂ ಅಲ್ವಲ್ಲ. ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದರೆ ಅದರಿಂದ ರಷ್ಯಾ ಕೂಡ ಅನುಭವಿಸಬೇಕಾಗತ್ತೆ. ಅಣ್ವಸ್ತ್ರ ಅನ್ನೋದು ಪುಟಿನ್ ಪಾಲಿಗೆ ಭೀತಿ ಹೊಟ್ಟಿಸೋ ಒಂದು ಅಸ್ತ್ರ. ಆದರೂ ಒಂದು ವಿಚಾರವನ್ನು ಹೇಳಲೇಬೇಕು, ಅಮೆರಿಕ ಏನಾದರೂ ಹೆಚ್ಚು ಕಮ್ಮಿ ಮಾಡಿತು ಅಂದರೆ, ಉಕ್ರೇನ್ನಲ್ಲಿ ಸೇನೆಯನ್ನು ಇಳಿಸಿದರೆ ಇತ್ತ ಪುಟಿನ್ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ರಷ್ಯಾದ ಭದ್ರತೆಗೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಂದ ಕಂಟಕ ಇದೆ ಅನ್ನೋದು ಸ್ಪಷ್ಟವಾಯಿತು ಅಂದರೆ ಖಂಡಿತವಾಗಿಯೂ ಪುಟಿನ್ ಯಾವುದೇ ನಿರ್ಧಾರ ಬೇಕಾದರೂ ಕೈಗೊಳ್ಳಬಹುದು. ಇದನ್ನು ಮಾತ್ರ ತಳ್ಳಿ ಹಾಕುವಂತೆಯೇ ಇಲ್ಲ. ಇವಿಷ್ಟು ಪುಟಿನ್ 6ನೇ ಬಾರಿಗೆ ಅಧ್ಯಕ್ಷರಾಗುತ್ತಲೇ ಅಣ್ವಸ್ತ್ರ ದಾಳಿ ಮತ್ತು 3ನೇ ಮಹಾಯುದ್ಧದ ಬಗ್ಗೆ ಮಾತನಾಡಿರೋದು ಯಾಕೆ ಅನ್ನೋದರ ಕುರಿತಾದಂತಹ ಮಾಹಿತಿ. ವಿಡಿಯೋವನ್ನು ಲೈಕ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.